ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹಲೋ ಏನ್ ಸರ್, ಅಜ್ಜಿ ಅಪ್ಡೇಟ್ ಕೊಟ್ಟು ತಗೊಂಡಾಯ್ತಾ? ಇನ್ನೂ ಇಲ್ಲ ಸರ್. ಇನ್ನೂ ಇಲ್ವಾ? ಏನ್ ಸರ್, ಏನ್ ಗುಳಿ ಕಾಲ ಬರ್ಲಿ ಅಂತ ಕಾಯ್ತಾ ಇದ್ದೀರಾ ಸರ್? ಈಗಷ್ಟೇ ನಿಮ್ಮ ಮನೆ ಸೊಸರಲ್ಲಿ ನಿಂದ ಹೊರಟ್ರು ಸರ್. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರು ಸರ್, ಅವ್ರಿಗೆ ಉತ್ತರ ಕೊಡೋಷ್ಟರಲ್ಲಿ ನನಗೆ ಸಾಕು ಸಾಕಾಗೋಯ್ತು. ಎಲ್ಲದಕ್ಕೂ ಒಂದು ಕಾರಣ ಹೇಳ್ತಾರೆ, ಬೇಗ ಬೇಗ ಕೆಲಸ ಮುಗಿಸಿ ಸರ್. ಅಲ್ಲಿ ಪಕ್ಕದಲ್ಲಿ ನರ್ಸ್ ಬೇರೆ ಕೂತ್ಕೊಂಡಿದ್ದಾರೆ ಸರ್. ಸರ್, ಆ ನರ್ಸ್ ಎಲ್ಲ ಒಂದು ಸಮಸ್ಯೆನಾ? ಏನು ಮಾಡ್ತೀರೋ ಗೊತ್ತಿಲ್ಲ, ಬೇಗ ಕೆಲಸ ಮುಗಿಸ್ಕೊಂಡು ಬರಬೇಕಷ್ಟೇ. ನೋಡಿ ಸರ್, ನಾವು ಮದುವೆ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ನೀವು ನಿಮ್ಮ ಕೆಲಸ ಮುಗಿಸಿರ್ಬೇಕು. ಅದೇನು ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಅಲ್ಲಿದ್ದಾರೆ. ಓಕೆ. ಸರ್, ಏನು ಫೋನ್? ಫೋನಾ? ಹಾ. ಹಲೋ. ಹಲೋ ಹಲೋ, ಯಾರು? ನಾನು ತಾರಾದೇವಿ ಮಾತಾಡ್ತಿದ್ದೀನಿ. ಸರಿಯಾಗಿ ಕೇಳಿಸ್ತಾ ಇಲ್ಲ, ಯಾರು ಮಾತನಾಡ್ತಾ ಇರೋದು? ತಾರಾ, ತಾರಾ ದೇವಿ. ಹಲೋ ಹಲೋ ಹಲೋ, ಹಲೋ ಹಲೋ. ಯಾಕೆ ಸರ್, ಏನಾಯ್ತು?
ಇಷ್ಟು ದಿನ ಅಜ್ಜಿ ಕಡೆಯಿಂದ ತುಂಬಾ ಜನ ಫೋನ್ ಮಾಡ್ತಾ ಇದ್ರು. ಇವತ್ತು ಆ ಅಜ್ಜಿ ತಾರಾದೇವಿನೇ ಮಾತಾಡ್ತಾ ಇದ್ದಾರೆ. ನಾವಿನ್ನೂ ಲೇಟ್ ಮಾಡಿದ್ರೆ ನಾವು ಹಾಕಿದ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನಮ್ಮ ಪ್ಲಾನ್ ಸಕ್ಸಸ್ ಆಗಬೇಕು ಅಂದರೆ ನಾವಾದಷ್ಟು ಬೇಗ ಫೈನಲ್ ಆಗಿ ಒಂದು ಡಿಸಿಷನ್ ತಗೋಬೇಕು. ಧರ್ಮ ಹೆಂಚಿಕಪ್ಪ, ಅಲ್ಲ ನಿಮ್ಮ ಮನೆ ಹೆಣ್ಮಕ್ಳನ್ನ ಕಟ್ಕೊಂಡು ಮದುವೆ ಮುಂಜಿ ಅಂತೆಲ್ಲ ಮಾಡ್ತೀಯಲ್ಲ, ನಿಂಗೆ ತುಂಬಾ ಕಷ್ಟ ಅಲ್ವೇನಪ್ಪ? ಯಾಕೆ, ಅವ್ರ ಮನೆ ಹೆಣ್ಮಕ್ಳಿಗೆ ಏನಾಗಿದೆ? ಒಬ್ಬೊಬ್ರು ಅಪ್ಪಟ ಚಿನ್ನ ಇದ್ದಂಗೆ. ನಮ್ ಜಯ ಮತ್ತೆ ಹುಡ್ಕೊಂಡ್ರೆ ಮುತ್ತಿನಂತ ಹುಡುಗಿಯರು. ಸುಮ್ನೆ ಹೋಗಯ್ಯ, ನಿಂಗೇನ್ ಗೊತ್ತು? ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ. ಈ ಮದುವೆ ಸಂದರ್ಭ ಅಂತ ಹೇಳಿ ಒಂದ್ ಹತ್ತು ದಿನ ಇವ್ರ ಮನೇಲಿ ಉಳ್ಕೊಂಡ್ನಲ್ಲ, ಅವಾಗ ಗೊತ್ತಾಯ್ತು ನಮ್ ಧರ್ಮ ಎಷ್ಟ್ ಕಷ್ಟ ಪಡ್ತಾ ಇದ್ದಾನೆ ಅಂತ. ಅದೇನೋ ನೀನ್ ಹೇಳಿದ್ಯಲ್ಲ, ಅಪ್ಪಟ ಚಿನ್ನ ಮುತ್ತು ಅಂತ. ಹೂ ಕಣ್ಣಪ್ಪ, ಮುತ್ತುಗಳೇ ಕಣ್ಣಪ್ಪ. ಬೆಳಗ್ ಬೆಳಗ್ಗೆನೆ ಪಾಠ ಶುರು ಹಚ್ಕೊಂಡ್ಬಿಡ್ತಾರೆ. ಈ ಹಿರಿ ಮುತ್ತು ಬೆಳಿಗ್ಗೆ, ಈ ಕಿರಿ ಮುತ್ತು ಮಧ್ಯಾಹ್ನ ಪಾಠ ಶುರು ಮಾಡ್ಕೊಂಡ್ಬಿಡ್ತಾಳೆ. ಟೈಮ್ನ ಇಬ್ರು ಹಂಚ್ಕೊಂಡ್ಬಿಟ್ಟವ್ರು ಕಣ್ಣಪ್ಪ, ಟೈಮ್ ಸರಿಯಾಗಿ ಪಾಠ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಧರ್ಮಣ್ಣ ಎಷ್ಟ್ ಕಷ್ಟ ಪಡ್ತಾ ಇದ್ದಾನೆ. ಆದ್ರೂ ನೋಡು, ನಮ್ ಧರ್ಮಂಗೆ ತಾಳ್ಮೆ ಅಂದ್ರೆ ತಾಳ್ಮೆ. ಏನಂತೀಯ ಧರ್ಮ? ಚಿಕ್ಕಪ್ಪ ಸ್ವಲ್ಪ ಬರ್ತೀಯ, ಏನೋ ಮಾತಾಡ್ಬೇಕು. ನಡಿ ನಡಿ, ಬಂದೆ. ಧರ್ಮಂಗೆ ನನ್ ಕಂಡ್ರೆ ತುಂಬಾ ಪ್ರೀತಿ, ಅದೇನೋ ಮಾತಾಡ್ಬೇಕಂತೆ ವಿಶೇಷವಾಗಿ. ನಾನು ಮಾತಾಡ್ಕೊಂಡು ಬರ್ತೀನಿ, ಇಲ್ಲೇ ಕೂತೀರಿ. ಕೆಲ್ಸ ನೋಡಿದ್ರೆ ವಾಗೆ ಬಂಡಿ ಬಿಡಕ್ ಹೋಯ್ತಾನ. ಏಯ್ ಸುಂದ್ರೀರ, ನೀವೇನ್ರ ಅಲ್ಲಿ ನೋಡ್ಕೊಂಡ್ ನಿಂತೀರ? ನಡ್ರೆ, ಕೆಲ್ಸ ಇಲ್ವೇನ್ರೆ? ನಡ್ರೆ ನಡ್ರಿ ನಡ್ರಿ, ಬಿರ್ಬಿಡ್ರೆ ನಡ್ರಿ. ಲೇ ಕಾಳ, ನೀನ್ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳ. ಎಲ್ಲ ಕಾಗೆ ಗೂಬೆಗಳ ಕಣ್ಣೆಲ್ಲ ನಿನ್ ಮ್ಯಾಕೆ ಬಿದ್ದವೆ. ಹೋಗಿ ಕಣ್ಕಿಸ್ಕಣೆ ಅಂತ ನೋಡ್ತಾವೆ. ಏನೋ ನಿಂಗ್ ಶಾನೆ ಕಣ್ಬೀಳ್ತದೆ ಕಡ್ಲ ಕಾಳ. ಅಲ್ಲ, ಆ ಕರಿಸೊಂಡು ಗೇಟ್ ದಿಮಾಕ್ ಇರ್ಬೇಕು. ಸೀರೆ ಕೊಟ್ರೆ ಬ್ಯಾಡ ಅಂತ ದಿಮಾಕಿಸಿ ತಳೆ. ಯಾಕವ ನನ್ನ ಐಸು ಬೇಬಿಗ್ ಬೈತಾನೆ ಇರ್ತೀಯ? ತಗದ್ ಮಕಕ್ ಬಾರಿಸ್ಬಿಡ್ತೀನಿ. ಹಂಗೆ ಪಂಚ ಉದ್ರಸ್ ಕಳಿಸ್ತಾ ಇದ್ರೆ ಮದ್ವೆನೂ ಇಲ್ಲ ಎಂಥದ್ದು ಇಲ್ಲ. ಬರ್ಲಿ ಬರ್ಲಿ, ನಮ್ ಮನೆಗ್ ಸೊಸೆಗ್ ಬತ್ತಳಲ್ಲ, ಅವಳ ಬೆಂಡೆಗ್ ಬಾಗ್ಲಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಝಾನ್ಸಿ ರಾಣಿನೇ ಅಲ್ಲ. ಬರ್ಲ ಬರ್ಲ, ಬಿರ್ನ್ ಬಾ. ಏಯ್ ನಡ್ರಲ್ಲ, ಏನ್ ನೋಡ್ಕೊಂಡಿದ್ರೆ ಕ್ಯಾಮೆರಾ ನೋಡ್ರಿ. ಐಶು ಬೇಬಿ, ಯಾವಾಗ ಮದ್ವೆ ಆಗುತ್ತೋ ನಿನ್ಗೂ ನನ್ಗೂ? ಏನ್ ಸುಂದ್ರನ ನನ್ ಮಗ ಚೇಟ್ ನಂತರನಯ್ಯ. ಇವಳವಳೆ ಮಕ ನೋಡು, ಊರಾಗ್ಲಾಯ್ತೆ ಘೇ ಅಂತ ಗಂಡ ಮುರುಗುತ್ತಾರ. ಅದೇನಂತ ಲೋ ಮಾಡ್ಬಿಡ್ನ ನನ್ ಮಗ. ಯಪ್ಪ ಯಪ್ಪ,